ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ರಸಗುಲ್ಲ ರಸ್ಮಲಾಯಿ ಮಾಡೋಣ. ಅದಕ್ಕೆ 2 ಕಪ್ ಸಕ್ಕರೆನ ಒಂದು ಅಗಲವಾದ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ 4 ಕಪ್ಪಷ್ಟು ನೀರನ್ನ ಸೇರಿಸ್ಕೊಳ್ಬೇಕು. 2 ಕಪ್ ಸಕ್ಕರೆಗೆ 4 ಕಪ್ ನೀರು. ಇಷ್ಟನ್ನು ಹಾಕಿ ಇವಾಗ ನೀರು ಕುದಿಯೋದಕ್ಕೆ ಇಡೋಣ. ಅಲ್ಲಿವರೆಗೂ ನಾನು ಇವಾಗ ತೊಗೊಂಡಿರೋದು 200 ಗ್ರಾಮ್ ಪನ್ನೀರನ್ನ ಸ್ವಲ್ಪ ಪುಡಿ ಪುಡಿ ಮಾಡಿ ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಪಲ್ಸ್ ಮೋಡಲ್ಲಿ ಅದನ್ನು ಚರ್ನ್ ಮಾಡ್ಕೊಳ್ಳೋಣ. ನೈಸಾಗಿ ಆದ ತಕ್ಷಣ ಬಿಟ್ಟು ಬಿಟ್ಟು ಮಾಡಿ ಈಗ ಅದನ್ನು ಒಂದು ಅಗಲವಾದ ಪರಾತಿಗೆ ಹಾಕ್ಕೊಂಡು 1 ಸ್ಪೂನಷ್ಟು ಕಾರ್ನ್ಫ್ಲೋರ್, 1 ಸ್ಪೂನಷ್ಟು ಮೈದಾ ಹಾಕಿ ಚೆನ್ನಾಗಿ ಹಗುರವಾದ ಕೈಯಿಂದ ಕಲಸ್ಬೇಕು. ಜಾಮೂನ್ಗೆ ಹಾಗೆ ಕಲಿಸ್ಕೊಳ್ತೀವಲ್ಲ ಅದೇ ಥರ ಒತ್ತಿ ಒತ್ತಿ ನಾದ್ಕೊಳ್ಳೋಕೆ ಹೋಗಬೇಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ತಕ್ಷಣ ಅದನ್ನು ತುಂಬ ಹಗುರವಾಗಿ ನಾದ್ಕೊಳ್ಳಿ. ಎಲ್ಲ ಹಿಟ್ಟನ್ನು ಒಟ್ಟು ಮಾಡೋ ಹೊತ್ತಿಗೆ ಸುಮಾರು 3-4 ನಿಮಿಷ ತಗೊಳ್ಳುತ್ತೆ. ಅರ್ಜೆಂಟ್ ಮಾಡಿಬಿಟ್ಟು ಒತ್ತಿ ಒತ್ತಿ ಕೈಯನ್ನ ಆದಿದ್ರೆ ಅವು ಉಬ್ಬಲ್ಲ, ಸಾಫ್ಟು ಆಗಲ್ಲ ನಿಮಗೆ. ಚೆನ್ನಾಗಿ ಪನ್ನೀರ್ ಅಲ್ವಾ, ಸೊ ಹಾಗಾಗಿ ಸಾಫ್ಟಾಗಿ ನಾದ್ಕೊಳ್ಳಿ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು, ತುಂಬ ಸುಲಭ ಇದೆ ಇದನ್ನು ಮಾಡೋದಕ್ಕೆ. ನೋಡಿ ಇವಾಗ ಈ ಥರ ಗುಂಡುಗುಂಡಿಗೆ ಒಂಚೂರು ಕೂಡ ಕ್ರ್ಯಾಕ್ ಇಲ್ಲದಂಗೆ ಚೆನ್ನಾಗಿ ಗುಂಡುಗುಂಡು ಮಾಡಿ. ಎರಡೆರಡು ಮಾಡೋದ್ರಿಂದ ಒಂದು ಬೆನಿಫಿಟ್ ಏನಂದರೆ ಎರಡಕ್ಕೂ ಈವನ್ ಆಗಿ ಪ್ರೆಷರ್ ಬೀಳುತ್ತೆ, ಸೊ ಹಾಗಾಗಿ ಸಾಫ್ಟಾಗಿ ಬರುತ್ತೆ ರಸಗುಲ್ಲ. ರಸ್ಮಲಾಯಲ್ಲಿ ಹಾಕಿದ ತಕ್ಷಣ ಸ್ವಲ್ಪ ಅಗಲ ಉಬ್ಬು ಬೇಕಲ್ವಾ, ಇಲ್ಲ ಅಂದರೆ ಒಂದೊಂದೇ ನಾವು ಮಾಡಿದ್ರೆ ಆಯಿಲ್ ಬರೋಕ್ಕೆ ಶುರುವಾಗುತ್ತೆ, ಒತ್ತಿ ಪ್ರೆಷರ್ ಹಾಕ್ತೀವಿ. ಸೊ ಹಾಗಾಗಿ ಎರಡೆರಡನ್ನು ನಿಮಗೆ ಅನುಕೂಲ ಹೇಗೆ ಮಾಡ್ಕೊಳ್ಬೇಕಾದರೂ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಇನ್ನೊಂದು ಸಬ್ಸ್ಕ್ರೈಬ್ ಮತ್ತು ಶೇರ್ನ ಮಾಡಿ ದಯವಿಟ್ಟು. ನೋಡಿ ಇವಾಗ ಕುದಿತಾ ಇರೋ ಸಕ್ಕರೆ ಪಾಕಕ್ಕೆ ಎಲ್ಲ ರಸಗುಲ್ಲಗಳನ್ನ ಹಾಕೋಣ. ಚೆನ್ನಾಗಿ ಕುದಿತಾ ಇತ್ತು ಸಕ್ಕರೆ ಪಾಕ, ನಂದು ಸ್ವಲ್ಪ ಉರಿ ಕಡಿಮೆ ಮಾಡಿದೆ, ಆದರೆ ಇವಾಗ ಜೋರಾಗಿ ಉರಿ ಇಟ್ಕೊಂಡು ಇದನ್ನು ಕುದಿಸಿ. ಇದು ಕುದಿಯೋ ಹೊತ್ತಿಗೆ ನಾವು ಈ ಸೈಡಲ್ಲಿ 1 ಲೀಟ್ರಷ್ಟು ಹಾಲನ್ನ ಹಾಕ್ಕೊಂಡು ಅದಕ್ಕೆ 1/2 ಕಪ್ಪಷ್ಟು ಸಕ್ಕರೆ. ನಾನು ಹಾಲು ಆಲ್ರೆಡಿ ಕುದಿತಾ ಇತ್ತು, ಹಾಗಾಗಿ ನಾನು ಸಕ್ಕರೆ ಹಾಕ್ತಾ ಇದ್ದೀನಿ. ಮತ್ತು ಯಾವ ಫುಡ್ ಕಲರು ಬೇಡ ಇದಕ್ಕೆ, ಕೇಸರಿ ಸ್ವಲ್ಪ ಹಾಕಿದ್ರೆ ಜಾಸ್ತಿ ಆಟೋಮೆಟಿಕ್ಕಾಗಿ ಕಲರ್ ಬರುತ್ತೆ. ಅದು ಚೆನ್ನಾಗಿ ಕುದಿ ಶುರು ಆದಮೇಲೆ ಏಲಕ್ಕಿ ಹಾಕಿ ಮತ್ತು 1 ಸ್ಪೂನಷ್ಟು ಮಿಲ್ಕ್ ಪೌಡ್ರ್ ಹಾಕ್ಕೊಂಡು ಯಾವ್ದು ಬೇಕೋ ನಿಮಗೆ ಇಷ್ಟವಾಗುವಂಥ ಡ್ರೈ ಫ್ರೂಟ್ಸನ್ನು ನೀವು ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಅದು ಅರ್ಧ ಆಗೋ ಹೊತ್ತಿಗೆ ನಾವಿಲ್ಲಿ ಪಾಕದಿಂದ ಇದನ್ನು ತೆಗೆದು ಸ್ವಲ್ಪ ನೀರಲ್ಲಿ ಇಟ್ಬಿಟ್ಟು ತನಿಸೋದು ಆ ರಸಗುಲ್ಲಗಳನ್ನೆಲ್ಲ. ಇವಾಗ ನಮ್ಮ ರಬಡಿ ರೆಡಿಯಾಗಿದೆ, ಅಂದರೆ ನನ್ನ ರಸ್ಮಲಾಯಿ ರೆಡಿಯಾಗಿದೆ. ಸೊ ಅದಕ್ಕೆ ಹಾಕ್ಕೊಂಡ್ರೆ ರಸ್ಮಲಾಯಿ ರಸಗುಲ್ಲ ರೆಡಿ ಟು ಈಟ್.